ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು ಹಲುಬಿದಳ್ ಕಲ್ಮರಂ ಕರಗುವಂತೆ ಎನ್ನುವಂತಹ ಪದ್ಯ ಭಾಗವನ್ನು ನೋಡ್ತಾ ಇದ್ದೀರಿ ಅಲ್ವಾ. ಅದರಲ್ಲಿ ಅಂದರೆ ಕಳೆದ ತರಗತಿಯಲ್ಲಿ ಕಲಿತಿದ್ದೆಲ್ಲ ಒಮ್ಮೆ ನೆನಪು ಮಾಡಿಕೊಂಡು ಇಂದಿನ ಒಂದು ಪದ್ಯ ಭಾಗಕ್ಕೆ ಬರೋಣ. ಸೀತೆಯನ್ನ ರಾಮ ಯಾಕೆ ಕಾಡಿಗೆ ಬಿಟ್ಟು ಬಾ ಅಂತ ಹೇಳಿ ಕಳಿಸಿದ್ದಾನೆ ಅನ್ನೋದನ್ನ ಲಕ್ಷ್ಮಣ ಏನು ಮಾಡ್ತಾನೆ, ಎಲ್ಲ ವಿಷಯವನ್ನ ಸೀತೆಯ ಬಳಿಯಲ್ಲಿ ಹೇಳ್ತಾನೆ ಅಲ್ವಾ. ಇಲ್ಲಿಯವರೆಗೆ ನನಗೆ ಯಾವುದೇ ವಿಷಯವನ್ನ ತಿಳಿಸಲಿಲ್ಲ. ರಾಮ ಯಾಕಾಗಿ ತನಗೆ ಇಂಥ ಒಂದು ಸಂಕಷ್ಟವನ್ನ ಒದಗಿಸಿದ್ದಾನೆ, ಇಂಥ ಒಂದು ಪರಿಸ್ಥಿತಿಗೆ ನನ್ನನ್ನು ತಳ್ಳಿದ್ದಾನೆ, ಇಂಥ ಒಂದು ನಿರ್ಧಾರವನ್ನ ರಾಮ ತೆಗೆದುಕೊಂಡಿದ್ದಾನೆ ಅನ್ನುವಂತಹ ಎಲ್ಲ ವಿಷಯವನ್ನ ಈಗ ಯಾರಿಗೆ ಹೇಳ್ತಾ ಇದ್ದಾನೆ, ಸೀತೆಗೆ ಹೇಳ್ತಾ ಇದ್ದಾನೆ ಲಕ್ಷ್ಮಣ. ಅದನ್ನ ಕೇಳಿದಂತಹ ಸೀತೆಯ ಪರಿಸ್ಥಿತಿ ಏನಾಯಿತು ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ ಅಲ್ವಾ. ಅಂದ್ರೆ ಬಿರುಗಾಳಿ ಕೊಡಿ ಅದಕ್ಕೆ ಫಲಿತ ಕದಳಿ ಮೂರಿನ ಕಿಳೆ ಬರುವಂತೆ ಸೀತೆ ಕೆಳಗಡೆ ಬೀಳ್ತಾಳೆ, ಭೂಮಿಯ ಮೇಲೆ ಬೀಳ್ತಾಳೆ. ಮರೆದಳ್ ಅಂಬೂ ಪಾಂಬು ಅಂದ್ರೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ಭೂಮಿಯ ಮೇಲೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾಳೆ. ಯಾಕಾಗಿ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಮೈಸಿ ಬಿದ್ದಳಂಗನೆ ಎಚ್ಚರ ತಪ್ಪಿ ಕೆಳಗಡೆ ಬಿಡುತ್ತಾಳೆ ಅನ್ನೋದನ್ನ ನೋಡಿದ್ವಿ. ನಂತರ ಲಕ್ಷ್ಮಣ ಏನ್ ಮಾಡ್ತಾನೆ, ಅವಳನ್ನು ಉಪಚರಿಸ್ತಾನೆ. ಹೇಗೆ? ತಣ್ಣೀರನ್ನ ಚಿಮುಕಿಸಿ ಪತ್ರದಿಂದ ಅಂದ್ರೆ ಎಲೆಯಿಂದ ಕೊಳೆಯ ರೀತಿಯಲ್ಲಿ ಹಿಡಿದು ನಂತರ ತನ್ನ ಸೆರೆಗಿಂದ ಗಾಳಿಯನ್ನ ಬೀಸಿ ಅವಳನ್ನ ಎಚ್ಚರಪಡಿಸ್ತಾನೆ ಅಲ್ವಾ. ಎಚ್ಚರಪಡಿಸಿ ಆದ ನಂತರ ಅವಳ ಬಾಯಿಂದ ಬಂದಿರುವಂತಹ ಮಾತು ಏನು ಅನ್ನೋದನ್ನ ನೋಡಿದ್ವಿ ನಾವು. ಏನಂತ, ಬಿಟ್ಟನೆ ರಘುಗೋಹಂ ನನ್ನ ಅಕ್ಕಟಕಟ ತಾ ಮುಟ್ಟನೆ ನೆಗಳಿದ ವಾಳ್ಕೆಗೆ ಸಂಚಕ ಆರಂಭ ಕೊಟ್ಟನೆ ಅಲ್ವಾ. ತನ್ನ ಒಂದು ಶ್ರೇಷ್ಠ ಬಾಳಿಗೆ ಸಂಚಕಾರವನ್ನೇ ತಂದುಬಿಟ್ಟನೆ. ರಘೋತ್ತಮ ನನ್ನನ್ನ ಬಿಟ್ಟು ಬಿಟ್ಟನೆ. ಅಯ್ಯೋ ನನ್ನ ಜೀವನ ಈ ರೀತಿ ಆಗಿಬಿಟ್ಟಲ್ಲ ಅಂತೇಳಿ ದುಃಖ ಪಡ್ತಾ ಇರೋದನ್ನ ನಾವು ನೋಡಿದ್ದೇವೆ ಅಲ್ವಾ. ಇಂತಹ ಒಂದು ಕಟ್ಟ ಅರಣ್ಯದೊಳ್ ದಟ್ಟ ಅಡವಿಯಲ್ಲಿ ಬಿಟ್ಟು ಬಾ ಅಂತೇಳಿ ನಿನಗೆ ಆಜ್ಞೆಯನ್ನು ಮಾಡಿದ್ದೆ ರಾಮ, ಯಾಕೆ ಇಂತಹ ಒಂದು ನಿರ್ಧಾರವನ್ನ ತಗೊಂಡ? ನಾನು ಈಗ ಹೇಗಿರ್ಲಿ, ಆ ಮನೋವಲ್ಲವನ ಅಗಲ್ದು ಅಡವಿಯೊಳ್ ನೆಟ್ಟನೆ. ಇಂತಹ ಒಂದು ದಟ್ಟ ಅಡವಿಯಲ್ಲಿ ಆ ಮನೋವಲ್ಲವನನ್ನ ಅಗಲಿ ಅಂದ್ರೆ ರಾಮನನ್ನ ಅಗಲಿ ಇಂತಹ ಒಂದು ದಟ್ಟ ಅರಣ್ಯದಲ್ಲಿ ನಾನು ಹೇಗಿರ್ಲಿ, ಪಿಶಾಚಿದ ಎಂತಿಯೇನೋ ಎಂದು ಹೊರಲ್ದಲ್ಲ ಬಲೆ. ನಾನು ಹೇಗಿರ್ಲಿ ಇಂಥ ಅರಣ್ಯದಲ್ಲಿ ಒಬ್ಬಳೆ ಯಾರು ದಿಕ್ಕಿಲ್ಲದಿರುವಂತಹ ರೀತಿಯಲ್ಲಿ ಪಿಶಾಚಿಯ ರೀತಿಯಲ್ಲಿ ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಅಲಿತಾ ಇರಲೆ, ನನ್ನ ರಕ್ಷಣೆ ಯಾರಿದ್ದಾರೆ ಅಂತೇಳಿ ದುಃಖಿಸ್ತಾ ಇರೋದನ್ನ ನೋಡಿದೆ. ಇಂತಹ ದುಃಖವನ್ನ ಮಾಡಿಕೊಂಡು ಹಿಂದಿನ ದಿನಗಳನ್ನ ಸ್ವಲ್ಪ ನೆನಪು ಮಾಡಿಕೊಳ್ಳುತ್ತಾಳೆ. ಅಂದ್ರೆ ನಾನು ಯಾವ ರೀತಿಯಾಗಿ ಇದ್ದಂಥವಳು, ರಾಮ ಹೇಗೆ ತನ್ನನ್ನ ವರಿಸಿದ, ಅಷ್ಟೆಲ್ಲ ಪ್ರೀತಿಸ್ತಾ ಇದ್ದಂತಹ ರಾಮ ಯಾಕೆ ಇಂತಹ ಒಂದು ನಿರ್ಧಾರವನ್ನ ತಗೊಂಡ, ಯಾಕೆ ಇಂತಹ ಒಂದು ಯೋಚನೆ ಬಂತು ರಾಮನಿಗೆ, ಇದನ್ನೆಲ್ಲ ನೆನಪು ಮಾಡಿಕೊಳ್ಳುವಂತಹ ಸಂದರ್ಭವನ್ನ ನಾವೀಗ ಇಂದು ನೋಡ್ಲಿಕ್ಕಿದೆ. ಆ ಪದ್ಯದಲ್ಲಿ ಪದ್ಯವನ್ನು ನೋಡಿ, ಪುಸ್ತಕವನ್ನು ತೆಗೆದಿಟ್ಕೊಳ್ಳಿ ನೋಡಿ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರದನುವ ಮುರಿದು ಎನ್ನ ಮದುವೆಯಾದ ಅಂದು ಮೊದಲಾಗಿ ರಮಿಸಿದ ಎನ್ನ ಅಗಲ್ದೊಡೆ ತಾಮ್ ನವೆದನಲ್ಲದೆ ಒಂದಿದನೆ ಸೌಖ್ಯಮಂ ರಾಮನೆನಗಾಗಿ ಕಪಿ ವೃಂದವಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿ ಮುಖದೊಳ ಪರೀಕ್ಷಿಸಿದನು ಎನ್ನೊಳ ಅಪರಾಧವನ್ನು ಕಾಣಿಸಿದನೆ. ಕೇಳಿಸ್ತಾಳೆ ನೋಡಿ ಏನ್ ಹೇಳ್ತಾಳೆ ಈಗ. ಅಂದ್ರೆ ಆ ರೀತಿಯಾಗಿರುವಂತಹ ರಾಮ ಹೇಗೆ ಯಾಕೆ ಈ ರೀತಿಯಾದ ಅನ್ನೋದನ್ನೇ ಇಲ್ಲಿ ಯೋಚನೆ ಮಾಡ್ತಾಳು ನೋಡಿ. ಎಂದು ಅಂದ್ರೆ ಈ ರೀತಿಯಾಗಿ ನಿರ್ಧಾರವನ್ನ ಮಾಡಿದಂತಹ ರಾಮ ಅಂದು ಹೇಗಿದ್ದ ಅನ್ನೋದನ್ನ ನೆನಪಿಸ್ಕೊಳ್ತಾಳೆ. ಅಂದ್ರೆ ಹಿಂದಿನ ದಿನದ ಫ್ಲಾಶ್ ಬ್ಯಾಕ್ ಹೋದು ಅಂತ ಹೇಳ್ತಾರೆ, ಹಾಗೆ ಹಿಂದಿನ ದಿನಗಳನ್ನ ನೆನಪು ಮಾಡ್ಕೊಳ್ತಾಳೆ. ಯಾವ ರೀತಿಯಾಗಿ ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಅಂದ್ರೆ ತನ್ನನ್ನ ವರಿಸಿದಂತಹ ಒಂದು ಸಂದರ್ಭವನ್ನ ಅಂದಿನ ಒಂದು ಸಂತೋಷದ ಕ್ಷಣಗಳನ್ನ ನೆನಪು ಮಾಡಿಕೊಳ್ತಾ ಇದ್ದಾಳೆ ಅವಳಲ್ಲಿ. ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು
ಮನನುವ ಮುರಿದು ಎನ್ನ ಮದುವೆಯಾದ ನಂದು ಮೊದಲಾಗಿ ಅಂತ ಹೇಳ್ತಾಳೆ. ಅಂದರೆ ಅವಳನ್ನು ಮದುವೆಯಾಗುವಂತಹ ಒಂದು ಸಂದರ್ಭ, ಆ ಸಂದರ್ಭದಲ್ಲಿ ಈ ಕೌಶಿಕ ಮುನಿ, ಕೌಶಿಕ ಮುನಿ ಅಂದರೆ ಯಾರು ಹೇಳಿ, ವಿಶ್ವಾಮಿತ್ರರನ್ನು ಕೌಶಿಕ ಮುನಿ ಅಂತೇಳಿ ಕರೀತಾರೆ. ಕೌಶಿಕ ಅಂತಂದರೆ ವಿಶ್ವಾಮಿತ್ರ. ಕೌಶಿಕ ಮುನಿಯಾದಂತಹ ವಿಶ್ವಾಮಿತ್ರ ದಶರಥನ ಬಳಿಯಲ್ಲಿ ಬಂದು ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗ್ತಾನೆ. ಯಾಕಾಗಿ ಕರ್ಕೊಂಡು ಹೋಗ್ತಾನೆ ಅಂತಂದರೆ, ಅವನು ಮಾಡುವಂತಹ ಒಂದು ಯಜ್ಞ ಯಾಗಾದಿಗಳಿಗೆ ತೊಂದರೆಯನ್ನು ಕೊಡ್ತಾ ಇರುವಂತಹ ರಾಕ್ಷಸರನ್ನು ಸಂಹಾರ ಮಾಡಬೇಕು, ಅದು ಇವರಿಂದ ಮಾತ್ರ ಸಾಧ್ಯ, ಅವರನ್ನು ಸದೆ ಬಳಿಲಿಕ್ಕೆ ಇವರಿಂದ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡಂತಹ ವಿಶ್ವಾಮಿತ್ರ ಏನು ಮಾಡ್ತಾನೆ, ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಈ ನಾಟಕ ಸುಬಾಹು ಇಂತಹ ರಾಕ್ಷಸರು ಅವ್ರು ಮಾಡುವಂತಹ ಯಜ್ಞಗಳಿಗೆ ಬಹಳ ತೊಂದರೆಯನ್ನು ಕೊಡ್ತಾ ಇದ್ರು, ಅದಕ್ಕಾಗಿ ಇವರನ್ನು ಸಾಯಿಸಲಿಕ್ಕೆ ಇವರೇ ಸರಿಯಾದಂತಹ ವ್ಯಕ್ತಿ ಅಂತೇಳಿ ದಶರಥನ ಒಪ್ಪಿಗೆಯ ಮೇರೆಗೆ ರಾಮ ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ನಂತರ ಯುದ್ಧವನ್ನಾಗಿ ಅವರನ್ನೆಲ್ಲ ಸದೆ ಮಾಡಿದ ನಂತರ ಹಾಗೆ ಕರ್ಕೊಂಡು ಬರುವಂತಹ ಸಮಯದಲ್ಲಿ ಮಿಥಿಲಾಪುರದಲ್ಲಿ ಸೀತೆಯ ಸ್ವಯಂವರ ನಡೀತಾ ಇದೆ ಅನ್ನುವಂತಹ ವಿಷಯ ಅರಿವಾಯಿತು, ಬೇರೆಯವರಿಂದ ವಿಷಯ ತಿಳಿಯಿತು. ಅದಕ್ಕಾಗಿ ವಿಶ್ವಾಮಿತ್ರ ಏನು ಮಾಡ್ತಾನೆ, ಸೀತೆಗೆ ರಾಮನೇ ಸರಿಯಾದಂತಹ ಜೋಡಿ, ಅದಕ್ಕಾಗಿ ಇವರನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕಂತೇಳಿ ನಿರ್ಧಾರವನ್ನು ಮಾಡಿದ ವಿಶ್ವಾಮಿತ್ರ. ಅದಕ್ಕಾಗಿ ಮಿಥಿಲಾಪುರದತ್ತ ಪಯಣವನ್ನು ಬೆಳೆಸಿದ. ಅಲ್ಲಿ ಮದುವೆಯಾಗಲಿಕ್ಕೆ ಒಂದು ಕಂಡೀಷನ್ ಇದೆ, ಹಾಗೆ ಸುಮ್ಮನೆ ಯಾವುದೋ ರಾಜ ಒಪ್ಪಿಗೆ ಆದ ಅಂತೇಳಿ ಹಾಗೆ ಮದುವೆ ಆಗಿಬಿಡೋದಲ್ಲ. ಯಾಕೆಂದರೆ ಸೀತೆ ಬಹಳ ರೂಪವತಿ, ಅವಳನ್ನು ಮದುವೆ ಆಗಬೇಕು ಅಂತೇಳಿ ಎಷ್ಟೋ ರಾಜ್ಯದ ರಾಜರು ತಾಮೊಂದು ತಾಮೊಂದು ಅಂತೇಳಿ ಬರ್ತಾ ಇದ್ರಂತೆ. ಅದಕ್ಕಾಗಿ ಜನಕ ಮಹಾರಾಜನಿಗೆ ಏನು ಮಾಡಬೇಕು, ಯಾರಿಗೆ ಕೊಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅದಕ್ಕಾಗಿ ಈ ಒಂದು ಏನಿಟ್ಟ ಒಪ್ಪಂದವನ್ನು ಅಂತಂದರೆ ಒಂದು ಜನರ ಎದುರಿಗೆ ಒಂದು ಸವಾಲನ್ನಿಟ್ಟ, ಏನದು, ಹರ ಧನುವ ಮುರಿಬೇಕು, ಶಿವಧನಸ್ಸು. ಶಿವಧನಸ್ಸನ್ನು ಯಾರು ಮುರಿತಾರೋ, ದೊಡ್ಡದಾಗಿರುವಂತಹ ಒಂದು ಶಿವಧನಸ್ಸಿದೆ, ಆ ಶಿವಧನಸ್ಸನ್ನು ಯಾರು ಮುರಿತಾರೋ ಅವರಿಗೆ ಸೀತೆಯನ್ನು ಮದುವೆ ಮಾಡಿ ಕೊಡೋದು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟ. ಅಂದರೆ ಈ ರೀತಿಯಾದಂತಹ ಒಂದು ಯೋಚನೆ ಜನಕ ಮಹಾರಾಜನಿಗೆ ಬಂತು. ಹೀಗೆ ಮಾಡಿದ್ರೆ ಸರಿ, ಅದು ನಿಜವಾದಂತಹ ವೀರರು ಯಾರು, ಪರಾಕ್ರಮಿಗಳು ಯಾರು ಅನ್ನುವಂಥದ್ದು ಗೊತ್ತಾಗ್ಬಿಡ್ತದೆ, ಅದರಲ್ಲಿ ಒಳ್ಳೆಯವರು ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾಕೆಂತಂದರೆ ಎಲ್ಲರಿಂದಲೂ ಕೂಡ ಆ ಶಿವಧನಸ್ಸನ್ನು ಎತ್ತಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂತಂದರೆ ಯಾರು ಒಳ್ಳೆಯವರಾಗಿರ್ತಾರೋ ಉತ್ತಮರಾಗಿರ್ತಾರೋ ಅಂಥವರಿಂದ ಮಾತ್ರ ಆ ಶಿವಧನಸ್ಸನ್ನು ಎತ್ತಲಿಕ್ಕೆ ಸಾಧ್ಯ ಅನ್ನೋದಿದೆ. ಅಷ್ಟೇ ಅಲ್ಲ, ಬಹಳ ಭಾರವಾಗಿರುವಂತಹ ಶಿವಧನಸ್ಸು, ಆ ಶಿವಧನಸ್ಸನ್ನು ಅಲ್ಲಿಯ ಸ್ವಯಂವರ ಮಂಟಪಕ್ಕೆ ತರಬೇಕು ಅಂದರೆ ಎಷ್ಟೋ ಜನ, ಸಾವಿರಾರು ಜನರು ಅದನ್ನು ದುಡ್ಕೊಂಡು ಬಂದದ. ಅಂದರೆ ಅಷ್ಟು ಭಾರವಾಗಿರುವಂತಹ ಶಿವಧನಸ್ಸನ್ನು ಯಾರು ಇರ್ತಾರೆ, ಅಂಥವರಿಗೆ ಕೋರಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಮುಂದೆ ಇಡ್ತಾನೆ. ಆ ವಿಷಯ ತಿಳಿದಂತಹ ವಿಶ್ವಾಮಿತ್ರ ಇದಕ್ಕೆ ಸರಿಯಾದ ವ್ಯಕ್ತಿ ರಾಮನೇ ಅಂತ ತಿಳಿದುಕೊಂಡು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಎಷ್ಟೋ ಜನ ರಾಜರು ಆ ಒಂದು ಸ್ವಯಂವರ ಮಂಟಪಕ್ಕೆ ಬಂದಿದ್ದಾರೆ. ಮಧ್ಯದಲ್ಲಿ ಶಿವಧನಸ್ಸು ಇದೆ. ಎಷ್ಟೋ ಜನ ರಾಜರು ಬಂದು ವಿಫಲರಾಗಿರ್ಬೋದು, ಯಾಕಂದರೆ ಅದನ್ನು ಅಲುಗಾಡಿಸಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂದರೆ ಅಂಥ ಒಂದು ಶಿವಧನಸ್ಸದು ಇತ್ತುದಿರಲಿ ಅದನ್ನು ಅಲುಗಾಡಿಸಲಿಕ್ಕೂ ಕೂಡ ಸಾಧ್ಯವಾಗದೆ ಎಷ್ಟೋ ಜನ ಸಹಾಯಕರಾಗಿ ಹೋದರು, ವಿಫಲರಾಗಿ ನಮ್ಮ ತಮ್ಮ ಜಾಗಕ್ಕೆ ಹೋಗಿಕೊಂಡು. ಇಂಥ ಒಂದು ಸಂದರ್ಭದಲ್ಲಿ ಈ ಧನಸ್ಸನ್ನು ಎತ್ತಕ್ಕೆ ಬಂದಂಥವರಲ್ಲಿ ರಾವಣನೂ ಕೂಡ ಒಬ್ಬನಾಗಿರ್ತಾನೆ, ಗೊತ್ತಿದೆ ಮಕ್ಕಳ ನಿಮಗೆ. ಆ ರಾವಣ ಅದನ್ನು ಅಲುಗಾಡಿಸಿ ಸ್ವಲ್ಪ ಮೇಲಕ್ಕೆ ಎತ್ತಾನೆ ಅದನ್ನು, ಆದರೆ ಅದನ್ನು ಪೂರ್ತಿಯಾಗಿ ಎತ್ತಲಿಕ್ಕೆ ಸಾಧ್ಯವಾಗದೆ ಅಲ್ಲಿಯೇ ಕೆಳಗಡೆ ಬಿಡ್ತಾನೆ. ಅದನ್ನು ನೋಡಿ ಆ ಸ್ವಯಂವರ ಮಂಟಪವೇ ನಗ ಅಂದರೆ ಅಲ್ಲಿ ನಡೆದಂಥವರೆಲ್ಲ ನಗಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಒಂದು ದ್ವೇಷವೂ ಇತ್ತು ರಾವಣನಿಗೆ ಸೀತೆಯನ್ನು ಅಪಹರಿಸಲಿಕ್ಕೆ, ಇದು ಒಂದು ಕಾರಣವೂ ಕೂಡ ಹೌದು ಅಂತ ಹೇಳ್ಬೋದು ನಾವು. ಅಂದರೆ ಆ ಒಂದು ಅವಮಾನ ಆಯ್ತಲ್ಲ
ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ ಅವನು ಮುಂದೆ ಯೋಚನೆಯನ್ನು ಮಾಡ್ತಾನೆ. ಸೀತೆಯನ್ನು ತಾನು ಅಪಹರಿಸಬೇಕು ಅನ್ನುವಂಥ ಯೋಚನೆಯು ಕೂಡ ಅವನಿಗೆ ಬರಲಿಕ್ಕೆ ಇದು ಒಂದು ಕಾರಣ ಅಂತಿರಬಹುದು. ಎಷ್ಟೋ ಜನ ರಾಜರು ಬಂದು ವಿಫಲ ಒಂದು ಪ್ರಯತ್ನವನ್ನು ಮಾಡಿ ಹೋದರು, ಆದರೆ ಕೊನೆಯದಾಗಿ ರಾಮ ಬಂದು ಆ ಹರ ಧನಸ್ಸನ್ನು ಶಿವ ಧನಸ್ಸನ್ನು ಹೆಣೆಯೇರಿಸಿ, ಅಂದರೆ ಅದನ್ನು ಎತ್ತರಕ್ಕೆ ಏರಿಸೋದಕ್ಕೆ ದಾರವನ್ನು ಕಟ್ಟಬೇಕು, ಎದೇರಿಸೋ ಅಂತಂದರೆ ಎತ್ತರಕ್ಕೆ ನಿಂತು ಅದನ್ನು ಶಿವ ಧನಸ್ಸನ್ನು ಮುರಿಬೇಕು ಅಂತಂದರೆ ಅಪಮಾನ ಮಾಡೋದು ಅಂತಲ್ಲ, ಅಂದರೆ ಯಾರಿಗೆ ಆ ಒಂದು ಶಕ್ತಿ ಇದೆ, ಯಾರಿಗೆ ಆ ಒಂದು ಬಲ ಇದೆ ಅನ್ನೋದನ್ನು ಅಲ್ಲಿ ಪ್ರದರ್ಶನ ಮಾಡಬೇಕು. ಅಂತಹ ಒಂದು ಶಿವ ಧನಸ್ಸು ಅಷ್ಟು ಎತ್ತರಕ್ಕೆ ಏರಿಸಿ ಅದನ್ನು ಮುರಿಯೋದು ಅಂತಂದರೆ ಸುಲಭದ ಮಾತಲ್ಲ. ಆ ಮುರಿದಂತಹ ಸತ್ತು ಎಷ್ಟೋ ದೂರದ ತನಕ ಕೇಳಿಸಿದೆ ಅಂತ, ಅಂದರೆ ಅಂತಹ ಒಂದು ಶಬ್ದ ಬರುವಂಥ ಅಷ್ಟು ದೊಡ್ಡದಾಗಿರುವಂತಹ ಒಂದು ಧನಸ್ಸು ಅಂತೇಳಿ ಅದರಿಂದ ಅರ್ಥವಾಗುತ್ತೆ. ಅಂತಹ ಒಂದು ಶಿವ ಧನಸ್ಸನ್ನು ಮುರಿದಂತಹ ರಾಮ ಇಂದು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾನಲ್ವಾ, ಅಂದರೆ ತನ್ನನ್ನು ಮದುವೆಯಾಗಬೇಕು ಅಂತಲೇ ಸ್ವಯಂವರಕ್ಕೆ ಬಂದಿದ್ದಾನೆ ಅಂತಂದರೆ ಅವನಿಗೆ ತನ್ನ ಮೇಲೆ ಪ್ರೀತಿ ಇದೆ ಅಂತಲೇ ಅರ್ಥ ಅಲ್ವಾ. ಅದಕ್ಕಾಗಿ ಯೋಚನೆ ಮಾಡ್ತಾಳೆ ಅವಳು, ಅಂದು ಹರಧನುವ ಮುರಿದು ಎನ್ನ ಮದುವೆಯಾದಂತ ಮೊದಲಾಗಿ ನೋಡಿ, ಅಂದರೆ ಶಿವ ಧನಸ್ಸನ್ನು ಮುರಿದು ಎನ್ನ ಮದುವೆಯಾದನು, ತನ್ನನ್ನು ಮದುವೆಯಾಗಿದ್ದಾನೆ. ಶಿವ ಧನಸ್ಸನ್ನು ಮುರಿದು ಸ್ವಯಂವರ ಮಂಟಪದಲ್ಲಿ ಸೀತೆ ಅವರಿಗೆ ಮಾಲೆಯನ್ನು ಹಾಕಿ ಅವರಿಗೆ ಮದುವೆಯನ್ನು ಮಾಡಿಕೊಟ್ಟಿದ್ದಾನೆ ಜನಕ ಮಹಾರಾಜ. ಅಂದು ಮೊದಲಾಗಿ ಅಲ್ಲಿಂದ ಇಲ್ಲಿಯವರೆಗೆ, ಅಂದರೆ ಅಂದಿನಿಂದ ಯಾವಾಗ ಮದುವೆಯಾದನೋ ಅಲ್ಲಿಂದ ರಾಮನಿಂದ ಅಗಲುವ ತನಕವೂ ಕೂಡ ತನ್ನನ್ನು ರಾಮ ಹೇಗೆ ನೋಡಿಕೊಂಡ, ರಮಿಸಿದನು ಎನ್ನೋಳು, ಅಂದರೆ ರಮಿಸಿದನು ಎನ್ನೋಳು ಹೇಳ್ತಾಳು. ಅಲ್ಲಿಯ ತನಕವೂ ತನ್ನ ರಮಿಸಿದ್ದಾನೆ ಅಂದರೆ ಪ್ರೀತಿಸಿದ್ದಾನೆ ಅಂತ. ಒಂದು ಕ್ಷಣವು ಸೀತೆಗೆ ನೋವಾಗದಿರುವಂತಹ ರೀತಿಯಲ್ಲಿ ರಾಮ ತನ್ನನ್ನು ಅಷ್ಟು ಪ್ರೀತಿಯಿಂದ ನೋಡಿಕೊಂಡಂಥವನು, ಅಷ್ಟು ಖುಷಿಯನ್ನು ಕೊಟ್ಟಂಥವನು. ಆದರೆ ಅನಿವಾರ್ಯವಾಗಿ ರಾಮನನ್ನು ಅಗಲುವ ಪರಿಸ್ಥಿತಿ ಬಂತು ಅಲ್ವಾ. ಯಾವಾಗ ಅದು ವನವಾಸದ ಒಂದು ಸಂದರ್ಭದಲ್ಲಿ ರಾವಣ ಅವಳನ್ನು ಅಪಹರಿಸಿಕೊಂಡು ಹೋಗ್ತಾನೆ ಅಲ್ವಾ. ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಬಂದು ಮೋಸದಿಂದ ಅವಳನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಮಾರೀಚ ಮಾಯಾ ಜಿಂಕೆಯ ರೂಪದಲ್ಲಿ ಬಂದು ಅದು ತನಗೆ ಬೇಕು ಅಂತೇಳಿ ಹಂಬಲಿಸಿದಾಗ ರಾಮ ಅವಳಿಗೆ ಸೀತೆಗೆ ಅದನ್ನು ಅದ್ರ ಇಷ್ಟಪಟ್ಟಿದ್ದಾಳೆ, ಅದನ್ನು ತಂದು ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅವಳನ್ನು ಅಲ್ಲಿಯೇ ಬಿಟ್ಟು ಮಾಯಾ ಜಿಂಕೆಯನ್ನು ಮುಟ್ಕೊಂಡು ಹೋಗ್ತಾನೆ. ನೋಡಿ, ಅಂದರೆ ಸೀತೆಯ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದರಲ್ಲಿ ವ್ಯಕ್ತವಾಗ್ತದೆ. ಅಂತಹ ಶ್ರೀರಾಮಚಂದ್ರ ಸೀತೆ ಅವನನ್ನು ಅಗಲಿ ಹೋದಾಗ ಬೇಕಾಗುತ್ತದೆ ಏನೋ ಆನ್ ಅಗಲ್ದೊಡೆ, ಅಂದರೆ ಅವನಿಂದ ನಾನು ಬೇರೆಯಾದಂತಹ ಸಂದರ್ಭದಲ್ಲಿ, ರಾಮನಿಂದ ಸೀತೆ ಅಗಲಿದಂತಹ ಒಂದು ಸಂದರ್ಭದಲ್ಲಿ ತಾಮ್ ನವಿದನಲ್ಲದೆ ಒಂದಿನೇ ಸೌಖ್ಯ ಮಾಮ್ ಹೇಳ್ತಾನೆ. ಆವಾಗ ರಾಮ ಖುಷಿಪಟ್ಟನ. ಸೀತೆಯನ್ನ ರಾಮನ ಅಪಹರಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ, ಸೀತೆ ಎಲ್ಲೂ ಕಾಣದೇ ಇರುವಂತಹ ಸಂದರ್ಭದಲ್ಲಿ ರಾಮ ಖುಷಿಪಟ್ಟ, ಸೀತೆ ಹೋದಲ್ಲ ಒಳ್ಳೆಯದಾಯ್ತು ಅಂತೇಳಿ ಖುಷಿಪಟ್ಟನ. ಆದರೆ ಎಷ್ಟು ದುಃಖವನ್ನು ಪಟ್ಟಿದ್ದಾನೆ ಅಂತ ಗೊತ್ತಾಗ್ತದೆ. ಅಲ್ಲಿರುವಂತಹ ಗಿಡ ಮರ ಪಕ್ಷಿಗಳಲ್ಲೆಲ್ಲ ರಾಮ ಅವಳನ್ನು ಮುತ್ತಾ ಕೇಳ್ತಾ ಹೋಗ್ತಾನಂತೆ, ನನ್ನ ಸೀತೆಯನ್ನು ಕಂಡಿರಾ, ನನ್ನ ಸೀತೆಯನ್ನು ಕಂಡಿರಾ, ನನ್ನ ಸೀತೆಯನ್ನು ಕಂಡಿರಾ ಅಂತೇಳಿ ಎಲ್ಲ ಪ್ರಾಣಿ ಪಕ್ಷಿ ಮರ ಗಿಡಗಳ ಬದಿಯಲ್ಲೂ ಕೂಡ ಕೇಳ್ತಾ ಹೋಗ್ತಾನಂತೆ. ಅಂದರೆ ಅವನ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ, ಅಂದರೆ ರಾಮನ ಒಂದು ದೇಹದ ಭಾಗವೇ ಹರಿದುಕೊಂಡು ಹೋದಾಗೆ ಆ ಕಾರಣ ಅಂತಹ ಒಂದು ನೋವನ್ನು ಪಟ್ಟಂತಹ ರಾಮ ಹೊಂದಿದ್ದನ ಸೌಖ್ಯವ ಖುಷಿಪಟ್ಟ. ಅಲ್ಲಿಂದ ಇಲ್ಲಿವರೆಗೂ ಸೀತೆ ಸಿಗೋವರೆಗೂ ಒಂದು ದಿನವಾದರೂ ಖುಷಿಯಿಂದ ನಿದ್ದೆ ಮಾಡಿದಾನ ಅನ್ನೋದನ್ನೇ ಕೇಳ್ತಾ ಇದ್ದಾಳೆ. ಸೌಖ್ಯವ ಪಟ್ನೆ ಸುಖಮಂದ ಪಟ್ನೆ. ಅವಾಗ ಏನು ಮಾಡಿದ ರಾಮ, ಸೀತೆಯನ್ನು ಹುಡುಕಿಸುವ ಸಲುವಾಗಿ ಎಷ್ಟೆಲ್ಲ ಪ್ರಯತ್ನ ಪಟ್ಟ, ಎಲ್ಲೆಲ್ಲ ತಿರುಗಿದ. ರಾಮನೇನಾಗಿ ಕಪಿ ವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿ ಮುಖದೊಳ ಪರೀಕ್ಷಿಸಿದನು. ಅಗ್ನಿಮುಖವಾಗಿ ಪರೀಕ್ಷೆಯನ್ನು ಮಾಡಿ ಅವಳನ್ನು ಸ್ವೀಕಾರ ಮಾಡಿದಾನೆ. ಅಂದರೆ ರಾಮ ಅವಳನ್ನು ಪಡಿಬೇಕು ಅಂಥೇಳಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ. ಹುಡುಕ್ತಾ ಹುಡುಕ್ತಾ ಎಲ್ಲ ಕಡೆಯೂ ಕೇಳ್ತಾ ಸೀತೆ ಎಲ್ಲಿದ್ದಾಳೆ ಅಂಥೇಳಿ ವಿಚಾರಿಸ್ತಾ ಎಲ್ಲ ಕಡೆ ತಿರುಗಿ ನಂತರ ಸೀತೆ ಇರುವಂತಹ ಒಂದು ಜಾಗ
ಹೋಗ್ತಾ ಇದ್ದ. ಅಲ್ಲಿ ಸುಗ್ರೀವನ ಒಂದು ಗೆಳೆತನವನ್ನ ಮಾಡಿಕೊಂಡು ಅವನಿಗೆ ತೊಂದರೆಯನ್ನ ಕೊಡ್ತಾ ಇರುವಂತಹ ವಾಲಿಯನ್ನ ಸಂಹಾರ ಮಾಡಿ ಅವನ ಸಹಾಯದಿಂದ ವಾನರ ಸೇನೆಯನ್ನೇ ತನ್ನದಾಗಿಸಿಕೊಂಡು ಇಡೀ ವಾನರ ಸೇನೆಯೇ ರಾಮನ ಸಹಾಯಕ್ಕಾಗಿ ನಿಂತಿದೆ. ಇಡೀ ವಾನರ ಸೇನೆಯ ಮುಖಾಂತರವಾಗಿ ಅದಕ್ಕಾಗಿ ಹೇಳ್ತಾ ರಾಮ ನಿನಗಾಗಿ ಕಪಿ ವೃಂದಮ ವೃಂದ ಅಂದ್ರೆ ಸಮೂಹ ವಾನರ ಸೇನೆಯನ್ನೇ ಕಟ್ಟಿ ಅಂದ್ರೆ ಅವರ ಸಹಾಯದಿಂದ ಅಂದ್ರೆ ಆ ಒಂದು ಗುಂಪಿನಿಂದ ಕಡಲಂ ಕಟ್ಟಿ ಏನ್ ಮಾಡಿದ ಕಡಲಿನಲ್ಲಿ ಸೇತುವೆಯನ್ನ ಕಟ್ಟಿದ. ಅಂದ್ರೆ ಲಕ್ಕಿಗೆ ಹೋಗ್ಬೇಕಲ್ಲ ಅಲ್ಲಿ ಸೀತೆ ಇದ್ದಾಳೆ ಎನ್ನುವಂತ ವಿಚಾರ ಅರಿವಾಗಿ ಅಲ್ಲಿ ಹೋಗುವ ಒಂದು ದಾರಿಯನ್ನ ಮಾರ್ಗವನ್ನ ಕಂಡುಕೊಂಡ. ಹೇಗೆ ಕಡಲಿಗೆ ಸೇತುವೆಯನ್ನ ನಿರ್ಮಿಸಿದ ಯಾರ ಸಹಾಯದಿಂದ? ಈ ಕಪಿ ವೃಂದದ ಸಹಾಯದಿಂದ, ವಾನರ ಸೇನೆಯ ಸಹಾಯದಿಂದ ಸೇತುವೆಯನ್ನ ಕಟ್ಟಿ ಲಂಕೆಗೇನು ಹೋದ. ಆದರೆ ಲಂಕೆಯನ್ನ ಕಾಯಲಿಕ್ಕೆ ಇರುವಂತಹ ಬಹಳಷ್ಟು ದೈತ್ಯರು ಅಡೆತಡೆಯನ್ನು ಮಾಡಿದರು. ಅವರನ್ನೆಲ್ಲ ಸಂಹಾರ ಮಾಡಿ ಮುಂದೆ ಹೋಗ್ಬೇಕು. ಲಂಕೆಗೆ ಹೋದ ತಕ್ಷಣ ಅವಳನ್ನ ಹಾಗೆ ಬಿಡಿಸ್ಕೊಂಡು ಬಂದ್ಬಿಡ್ಲಿಕ್ಕೆ ಆಗ್ತದ? ಇಲ್ಲಲ್ವಾ? ಅದಕ್ಕೆ ಎಷ್ಟು ಅಡ್ಡಿ ಆತಂಕಗಳಿದೆ. ಅವಳನ್ನ ಕಾಯ್ತಾ ಇರುವಂತಹ ಎಷ್ಟೋ ದೈತ್ಯರು ಅಲ್ಲಿದ್ದಾರೆ. ಅವರನ್ನೆಲ್ಲ ಸಂಹಾರ ಮಾಡಿ ಅವರನ್ನೆಲ್ಲ ಸದೆ ಬಡಿದು ಇಡೀ ಲಂಕೆಯನ್ನೇ ನಾಶವನ್ನ ಮಾಡಿ ಅಲ್ಲಿರುವಂತಹ ದೈತ್ಯರನ್ನೆಲ್ಲರನ್ನ ಕೊಂದು ಸೀತೆಯನ್ನ ಈಗ ಸ್ವೀಕಾರ ಮಾಡಬೇಕು. ಸೀತೆಯನ್ನ ಸ್ವೀಕಾರ ಮಾಡಬೇಕು ಅಂತೇಳಿ ಸೀತೆ ಸಿಕ್ಕಿದ್ಲು ಅಂತೇಳಿ ಅವಳನ್ನ ಹಾಗೆ ಕರ್ಕೊಂಡು ಬರಲಿಲ್ಲ. ಓ ಸೀತೆ ಅಂತೇಳಿ ತಿಳ್ಕೊಂಡು ಅವಳ ಬಲಿಯಲ್ಲಿ ಹೋಗಿ ನೋಡಿ ಫಿಲ್ಮಲ್ಲೆಲ್ಲ ತೋರಿಸ್ತಾರೆ. ಇಲ್ಲಿ ರಾಮ ಅಲ್ಲಿ ಸೀತೆ ನಿಂತ್ಕೊಂಡು ಹಿಂಗೆ ಸ್ಲೋ ಮೋಷನ್ನಲ್ಲಿ ಹೋಗಿ ಅವಳನ್ನ ಹಾಗೆ ಕರ್ಕೊಂಡು ಬರೋದು ಆ ಸನ್ನಿವೇಶ ಅಲ್ಲ. ಏನ್ ಮಾಡಿದ ಅವಳನ್ನ ಅಗ್ನಿಮುಖೇನ ಪರೀಕ್ಷಿಸಿ ನೋಡಿ ಅವಳನ್ನ ಹಾಗೆ ಕರ್ಕೊಂಡು ಬರಲಿಲ್ಲ. ಅಗ್ನಿಮುಖವಾಗಿ ಅವಳನ್ನ ಪರೀಕ್ಷೆ ಮಾಡಿ ಅವಳು ಪರಿಶುದ್ಧಳೋ ಅನ್ನೋದನ್ನ ಖಾತರಿ ಪಡಿಸಿಕೊಂಡು ಅವಾಗ ನಿಮ್ಗೆ ಅನಿಸ್ಬೋದು ಹಾಗಾದ್ರೆ ರಾಮನಿಗೆ ಇಷ್ಟೆಲ್ಲ ಸಂಶಯ ಬಂದೆ ಅಂತೇಳಿ. ಆದ್ರೆ ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಯೋಚನೆ ಮಾಡ್ತಾನೆ ರಾಮ, ಇಂಥ ಒಂದು ಯೋಚನೆ ಜನರ ಮನಸ್ಸಿನಲ್ಲಿ ಬರಲಿಕ್ಕಿಲ್ಲ. ರಾಮ ಇಂಥವನ್ನೆಲ್ಲ ಸ್ವೀಕಾರ ಮಾಡಿಬಿಟ್ಟನಲ್ಲ, ಇಷ್ಟು ದಿನ ರಾವಣನ ಒಂದು ಮತ್ತು ಬಸ್ಸಿನಲ್ಲಿ ಇದ್ದಂಥವಳು, ಅದಕ್ಕಾಗಿ ಏನಾಗಿರಬಹುದು ಏನೋ, ರಾವಣ ಸಾಮಾನ್ಯದವನಲ್ಲ ಅಂತೇಳಿ ಜನ ಮಾತನಾಡ್ಕೊಳ್ಬಹುದು. ಜನರ ಬಾಯಿಂದ ಒಂದೊಂದು ರೀತಿಯ ಯೋಚನೆ ಮಾತುಗಳು ಬರ್ಬೋದು. ಅದಕ್ಕಾಗಿ ಯಾವುದಕ್ಕೂ ಆಸ್ಪದ ಕೊಡಬಾರ್ದು ಅನ್ನುವಂತ ಕಾರಣಕ್ಕಾಗಿಯೇ ರಾಮ ಏನ್ ಮಾಡ್ತಾನೆ, ಅಗ್ನಿಮುಖದೊಳು ಪರೀಕ್ಷಿಸಿ, ಅಗ್ನಿಮುಖದಿಂದ ಅವಳನ್ನ ಪರೀಕ್ಷೆ ಮಾಡ್ತಾನೆ. ಅಗ್ನಿಯು ಕೂಡ ಅವಳನ್ನ ಸುಗಿಲ್ಲಂತೆ, ಅಂದ್ರೆ ಅವಳು ಎಷ್ಟು ಪಾವಿತ್ರಳು ಅನ್ನೋದು ಸಾಬೀತಾಯ್ತಾನೆ. ಹಾಗಿದ್ದಾಗ ಅಂಥ ರೀತಿಯಲ್ಲಿ ಪಾವಿತ್ರಳು ಅನ್ನೋದನ್ನ ಖಚಿತಪಡಿಸಿಕೊಂಡು ತನ್ನನ್ನು ಸ್ವೀಕಾರ ಮಾಡಿದಂಥವನು ಅಂದು ರಾಮ. ಆದರೆ ಇಂದು ಎನ್ನುವಳು ಅಪರಾಧವನ್ನು ಕಾಣಿಸಿದನೆ. ಹಾಗಾದರೆ ಇಂದು ನನ್ನಲ್ಲಿ ಅಪರಾಧವನ್ನು ಕಂಡುಬಿಟ್ಟೆ, ಅಂಥ ಅಪರಾಧ ನಾನು ಏನು ಮಾಡಿದೆ, ಅಲ್ಲಿಂದ ಬಂದಂಥವಳನ್ನು ಈ ರೀತಿಯಾಗಿ ನನ್ನನ್ನು ಸ್ವೀಕಾರ ಮಾಡಿದ್ದಾನೆ, ಅಂದರೆ ನನ್ನನ್ನು ಏನು ತಪ್ಪಿಲ್ಲ, ನಾನು ಪಾವಿತ್ರಳು ಅನ್ನೋದು ಅವನಿಗೆ ಅರಿವಾಗಿದೆ. ಹಾಗಿದ್ದಂಥವ್ ನೀ ಏನು ಮಾಡಿದ, ಎಂಥ ಅಪರಾಧವನ್ನ ಕಂಡ, ನಾನು ಮಾಡಿರುವ ತಪ್ಪಾದರೂ ಏನು, ಏನು ಮಾಡಿದೆ ನಾನು ಅಂಥ ತಪ್ಪನ್ನ, ನನ್ನನ್ನು ಕಾಡಿಗೆ ಕಳಿಸುವಂತಹ ತಪ್ಪನ್ನು ನಾನು ಮಾಡಿದ್ದೆ, ನನ್ನಲ್ಲಿ ಅಂಥ ಅಪರಾಧ ಕಂಡಿದೆ, ಏನು ಅಪರಾಧ? ಅಂಥ ರಾಮ ಅಂಥ ಪ್ರೀತಿಯನ್ನು ತೋರಿಸ್ತಾ ಇದ್ದ ರಾಮ, ನನ್ನನ್ನು ಕರ್ಕೊಂಡು ಬರಲಿಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟಂತಹ ರಾಮ, ತನ್ನನ್ನು ಆಗಲೇ ಇಷ್ಟೆಲ್ಲ ದುಃಖಪಟ್ಟಂತಹ ರಾಮ ಇನ್ನು ಈ ರೀತಿಯಾಗಿ ಮಾಡಿದ್ನೆ, ಇಂಥ ನಿರ್ಧಾರವನ್ನು ಮಾಡಿದ್ನೆ, ನನ್ನಲ್ಲಿ ಇಂಥ ಒಂದು ಅಪರಾಧವನ್ನು ಕಾಣಿಸಿದನೆ. ಅವಳ ಒಂದು ಯೋಚನೆ, ಅವಳಲ್ಲಿ ಉಂಟಾಗಿರುವಂತಹ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ, ಅವಳಿಗೆ ಅನಿಸ್ತಾ ಇದೆ ಯಾಕೆ ಇಂಥ ಒಂದು ನಿರ್ಧಾರ ಮಾಡಿದ ರಾಮ, ಅಂತಹ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ, ಯಾಕೆ ಇಂಥ ಒಂದು ಯೋಚನೆ ಬಂತು ರಾಮನಿಗೆ, ಇಂಥ ಬುದ್ಧಿ ಬರಲಿಕ್ಕೆ ಕಾರಣವೇನು ಅಂಥೇಳಿ ಯೋಚನೆ ಮಾಡ್ತಾಳೆ. ಅಂದರೆ ನನ್ನನ್ನು ಬಿಡುವ ಉದ್ದೇಶವೇ ಇದ್ದಿದ್ರೆ ಯಾಕೆ ನನ್ನನ್ನು ಕರ್ಕೊಂಡು ಬರಬೇಕಾಗಿತ್ತು ಅಲ್ವಾ, ನಿಮ್ಗೂ ಅನಿಸ್ತದೆ. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಕಡಲಿಗೆ ಸೇತುವೆಯನ್ನು ಕಟ್ಟಿ ಕಪಿ ವೃಂದವನ್ನು ಎಲ್ಲ ರಚನೆಯನ್ನು ಮಾಡಿ ಅಲ್ಲಿ ಹೋಗಿ ಕರ್ಕೊಂಡು ಬರ್ಬೋದಾಗಿ ಬರಬೇಕಿತ್ತೆ, ಬಿಡುವ ಉದ್ದೇಶವೂ ಇದ್ದಿದ್ರೆ
ಆದರೆ ಮೊದಲು ಅಂಥ ಒಂದು ಉದ್ದೇಶ ಇರಲಿಲ್ಲ, ಅಂಥ ಯೋಚನೆ ಇರಲಿಲ್ಲ. ಜನರಿಂದ ಇಂಥ ಒಂದು ಮಾತು ಬರಬಹುದು ಅನ್ನೋದನ್ನು ಯೋಚನೆ ಮಾಡಲಿಲ್ಲ. ಅದು ಬರಬಾರದು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಪರೀಕ್ಷೆಯನ್ನು ಕೊಟ್ಟಿದ್ದ. ಆದರೆ ಆ ಪರೀಕ್ಷೆಯಲ್ಲಿ ಉಪವಾಸವಾಗಿ ಯಶಸ್ವಿಯಾಗಿ ಸೀತೆ ಬರ್ತಾಳೆ. ಹಾಗಿದ್ರೂ ಇನ್ನೂ ಅಂತ ಒಂದು ಅಪರಾಧ ಬಂತು ಅಂತಾದ್ರೆ ನೋವು ಆಗದೆ ಇರುತ್ತ ಸೀತೆಗೆ ನೋಡಿ. ಈಗ ಆ ಒಂದು ನೋವಿನಿಂದ ಅವಳಿಗೆ ಲಕ್ಷ್ಮಣನ ಬಳಿಯಲ್ಲಿ ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾಳೆ ನೋಡಿ. ಏಕೆ ನಿಂದಿಹೇ ಹೋಗು ಸೌಮಿತ್ರಿ, ಕೋಪಿಸನೆ ಕಾಪುತ್ಸನೆ ಇಲ್ಲಿ ಇಲ್ಲಿ ತಳುವಿದಳೆ. ನೆರೆ ಉಂಟು ತನಗೆ ಈ ಕಾಡುಳು ಉಗ್ರ ಜಂತುಗಳಲ್ಲಿ. ರಘುನಾಥನ್ ಏಕಾಕಿಯಾಗಿರುವನು, ಲೋಕದ ಅರಸ ಏ ಗೈಗಳಂ ತನ್ನ ಕಿಂಕರ್ ಬೇಕು ಬೇಡೆಂದು ಬೇಡರೆ. ಭರತ ಶತ್ರುಘ್ನನ ಈ ಕೆಲಸಕ್ಕೆ ಒಪ್ಪಿದರೆ ಹನುಮಂತ ನಿರ್ದಪ್ಪನೆ ಬೇಡೆಂದಳು ಅಂದಳವಲೆ. ನೋಡಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ. ಲಕ್ಷ್ಮಣನ ಬಳಿಯಲ್ಲಿ ಕೇಳ್ತಾ ಇದ್ದಾಳೆ ಏನಂತ, ಏಕೆ ನಿಂದಿಗೆ ಹೋಗು ಸೌಮಿತ್ರಿ. ಆಯ್ತು, ನಾನು ಬಂದಿದ್ದನ್ನು ಅನುಭವಿಸ್ತೇ ಬೇಕಲ್ಲ. ಹೇಳ್ತಾಳು ಏಕೆ ನಿನ್ನಿಗೆ ಹೋಗು ಸೌಮಿತ್ರಿ. ಸೌಮಿತ್ರಿ ಅಂದ್ರೆ ಲಕ್ಷ್ಮಣ. ಲಕ್ಷ್ಮಣನ ಬಳಿಯಲ್ಲಿ ಹೇಳ್ತಾ ಇದ್ದಾಳೆ ಇನ್ನು ಯಾಕೆ ನಿಂತ್ಕೊಂಡಿದೀಯಾ ಇಲ್ಲಿ ಲಕ್ಷ್ಮಣ, ನೀನು ಹೋಗು. ಏಕೆ ನಿಂದಿಗೆ ಇನ್ನು ಯಾಕೆ ನಿಂತ್ಕೊಂಡಿದೀಯಾ ಅಂತಂದ್ರೆ ನಿನ್ನ ಕೆಲಸ ಮುಗಿತಲ್ಲ, ರಾಮ ಕೊಟ್ಟಿರುವಂತಹ ಆಜ್ಞೆಯನ್ನು ನೀನು ಪರಿಪಾಲನೆ ಮಾಡಿದೆಯಲ್ಲ, ರಾಮ ಹೇಳಿದಷ್ಟೇ ಅಲ್ವಾ ಈ ಕಾಡಿಗೆ ಬಿಟ್ಟು ಬಾ ಅಂತೇಳಿ, ನೀನು ಆ ಕೆಲಸ ಮಾಡಿದ್ಯಲ್ಲ, ನಿನ್ನ ಕೆಲಸ ಮುಗಿತು, ನೀನು ಹೋಗು. ಯಾಕೆ ಇನ್ನು ನಿಂತ್ಕೊಂಡಿದೀಯಾ ನೋಡಿ. ಅಲ್ಲ, ಅವಳ ಒಂದು ಮನಸ್ಸಿನ ಆಳದ ನೋವು ಹೇಗೆ ವ್ಯಕ್ತವಾಗತ್ತೆ ಅಂತೇಳಿ ಅಂದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ಆ ನೋವಿನಿಂದ ಬಂದಂತಹ ಮಾತು ಏಕೆ ಹೇಳಿದೆ ಅಂದ್ರೆ, ನಮ್ಮ ಕಣ್ಣೆದುರಿಗೆ ನೋವನ್ನ ಕೊಡುವಂಥವ್ರಿದ್ರೆ ನಮ್ಗೆ ಇನ್ನೂ ನೋವು ಜಾಸ್ತಿ ಆಗ್ತದೆ ಅಲ್ವಾ. ಅಂತವ್ರ ಹತ್ರ ಹೇಳ್ತಾರೆ ನೀನ್ ಬೇಡ ದೂರನೇ, ನನಗೆ ಅಂದ್ರೆ ಏಕಾಂಗಿತನೇ ಬೇಕು, ಒಂಟಿತನೇ ಬೇಕು, ಇದರಿಂದ ದೂರ ಸರಿ. ನಮ್ಗೆ ಬಹಳ ನೋವಾದ ನಾವು ಹೇಳ್ತೇವಲ್ಲ, ಯಾರು ನನ್ನ ಕಣ್ಣು ಮುಂದೆ ಇರಬೇಡಿ, ಎಲ್ಲ ಹೊರಟು ನಾನು ಒಬ್ಬಳೇ ಕೂತ್ಕೊಂಡು ನನ್ನ ಒಂದು ಕೋಪವನ್ನ ನೋವನ್ನ ಶಮನ ಮಾಡ್ಕೊಳ್ಬೇಕು. ಅದಕ್ಕಾಗಿ ಅವಳಿಗೆ ಲಕ್ಷ್ಮಣ ಕಣ್ಣೆದುರಿಗೆ ಇದ್ರೆ ಏನಾಗ್ತದೆ, ಇನ್ನು ನೋವು ಜಾಸ್ತಿ ಆಗ್ತದೆ. ಅದಕ್ಕಾಗಿ ಲಕ್ಷ್ಮಣ ಬಳಿಯಲ್ಲಿ ಹೇಳ್ತಾ ಇದ್ದಾಳೆ ಏಕೆ ನಿಂದಿಗೆ ಹೋಗು ಸೌಮಿತ್ರಿ, ಯಾಕೆ ಇನ್ನು ನಿಂತ್ಕೊಂಡಿದ್ಯಾ ಹೋಗು ಅಂದ್ರೆ ಹೋಗು ಸೌಮಿತ್ರಿ. ಕೋಪಿಸನೆ ಕಾಕುತ್ಸನ್ ಕೇಳ್ತಾಳೆ ಇಲ್ಲಿ ತಳುವಿದಳೆ. ತಳುವು ಅಂದ್ರೆ ಲೇಟ್ ಆದ್ರೆ, ತಡವ ಆದ್ರೆ. ಯಾಕೆ ಇನ್ನು ಇಲ್ಲಿ ನಿಂತ್ಕೊಂಡಿದೀಯಾ, ನೀನು ಇಲ್ಲಿ ತಡವಾಗಿ ಹೋದ್ರೆ ಕಾಕುತ್ಸನಲ್ಲಿ. ಕೋಪಿಸನೆ ಕಾಕುತ್ಸ ಅಂದ್ರೆ ರಾಮ ಕೋಪ ಮಾಡ್ಕೊಳ್ಳಿಲ್ವೇ ರಾಮ, ಲಕ್ಷ್ಮಣನಿಗೆ ಎಷ್ಟೊತ್ತಾಯ್ತು ಸೀತೆಯನ್ನ ಬಿಟ್ಟು ಬಾ ಅಂತೇಳಿ ಕಳಿಸಿ, ಇನ್ನು ಬರಲಿಲ್ಲಲ್ಲ ಲಕ್ಷ್ಮಣ, ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನು ಅವನು ಪೂರೈಸಲಿಲ್ಲಲ್ಲ ಅಂತೇಳಿ ರಾಮನಲ್ಲಿ ಕೋಪಿಸಿಕೊಂಡ್ರೆ ನೋಡಿ, ಅಲ್ಲಿ ಮನಸ್ಸಿನ ಒಂದು ನೋವು ಇದೆ, ವ್ಯಂಗ್ಯವೂ ಕೂಡ ಇದೆ ಅಲ್ವಾ. ಅರ್ಥವಾಗತ್ತೆ ವ್ಯಂಗ್ಯದ ರೀತಿಯಲ್ಲಿಯೂ ಕೂಡ ಸೀತೆಯನ್ನ ಕೇಳ್ತಾ ಇದ್ದಾಳೆ. ರಾಮನಿಗೆ ಕೋಪ ಮಾಡ್ಕೊಳ್ಳೋದಿಲ್ವೇ, ನೀನು ಇಲ್ಲಿ ತಡವಾಗಿ ಹೋದ್ರೆ ಇಲ್ಲಿ ತಳುವಿದಳೆ. ಕೋಪಿಸನೆ ಕಾಕುತ್ಸನ್ ಇಲ್ಲಿ ತಳುವಿದಳೆ, ನೀನು ಹೋಗು. ನೆರೆ ಉಂಟು ತನಗೆ ಈ ಕಾಡೊಳು ಉಗ್ರ ಜಂತುಗಳಲ್ಲಿ. ನೋಡಿ ಏನಿದ್ದಾಳೆ, ತನ್ನ ರಕ್ಷಣೆಗೆ ಈ ಕಾಡು ಇದೆ, ಕಾಡಿನಲ್ಲಿರುವಂತಹ ಉಗ್ರ ಜಂತುಗಳಿದ್ದಾವೆ, ಈ ಕಾಡಿನಲ್ಲಿ ಎಷ್ಟೋ ಕಾಡು ಪ್ರಾಣಿಗಳಿದ್ದಾವೆ, ಅವರು ತನ್ನನ್ನು ಕಾಪಾಡ್ತಾರೆ. ನೋಡಿ ಇಲ್ಲಿಯ ಒಂದು ಮಾತಿನ ದಾಟಿ ನೋಡಿ, ಹೇಳುವ ರೀತಿ ನೋಡಿ, ಅಲ್ಲಿಯ ಗುಪ್ತತೆ ನೋಡಿ. ಅಂದ್ರೆ ಮನುಷ್ಯ ಮಾಡದೇ ಇದ್ರು ಮನುಷ್ಯನಿಗೆ ಅನುಕಂಪ ಕರುಣೆ ಪ್ರೀತಿ ಇಲ್ಲ ಅಂತಂದ್ರು ಆ ಪ್ರಾಣಿಗಳು ನನಗೆ ಸಹಾಯವನ್ನು ಮಾಡ್ತಾರೆ. ಅಂದ್ರೆ ಆ ಪ್ರಾಣಿಗಳಿಗೆ ಇರುವಷ್ಟು ಮಾನವೀಯತೆ ಕರುಣೆ ಮನುಷ್ಯನಿಗೆ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಹೊರಡ್ತಾಳೆ ಅವಳು. ಅಂದ್ರೆ ಅವರು ನನ್ನನ್ನು ಕಾಪಾಡ್ತಾರೆ, ರಕ್ಷಣೆಗೆ ಅವ್ರು ನನ್ನ ಕಾಪಾಡ್ತಾರೆ. ಅಂದ್ರೆ ನೀನು ಕಾಪಾಡ್ಬೇಕಂತಿಲ್ಲ, ನೀನು ಹೋಗು. ರಾಮನಿಗೆ ಸಿಟ್ಟು ಬರುತ್ತೆ ನೀನು ಇಲ್ಲಿ ತಡವಾಗಿ ಹೋದ್ರೆ, ನೀನು ಹೋಗು, ನಿನ್ನ ರಾಮ ಕಾಯ್ತಾ ಇರ್ತಾನೆ. ನನಗೆ ಇಲ್ಲಿ ಕಾಡುಗಳು ಉಗ್ರ ಜಂತುಗಳಿದ್ದಾರೆ, ನನಗೆ ರಕ್ಷಣೆಯನ್ನು ಮಾಡ್ತಾರೆ, ನೆರವು ಕೊಟ್ಟು ನನಗೆ ಸಹಾಯ ಮಾಡಲಿಕ್ಕೆ ಇವರೆಲ್ಲ ಇದ್ದಾರೆ. ರಘುನಾಥನ್ ಏಕಾಕಿಯಾಗಿರ್ಪನು, ರಘುನಾಥನ್ ಏಕಾಕಿಯಾಗಿರ್ಪನು, ರಘುನಾಥ ಅಲ್ಲಿ ಏಕಾಂಗಿಯಾಗ್ತಾನೆ. ಅದಕ್ಕಾಗಿ ನೀನು ಹೋಗು, ಒಬ್ಬನೇ ಇದ್ದಾನೆ ರಾಮ. ನೋಡಿ ಅಲ್ಲಿ ಕೂಡ ರಾಮ ಒಬ್ಬನೇ ಎನ್ನುವಂತಹ ಕಾಳಜಿ ಅಥವಾ ಅಲ್ಲಿಯ ವ್ಯಂಗ್ಯತೆ ನೋಡಿ, ಎರಡೂ ಕೂಡ ನಾವು ಅಲ್ಲಿ ಅರ್ಥೈಸಿಕೊಳ್ಬೋದು. ಒಂದು ಕಡೆ ರಾಮ ಅಲ್ಲಿ ಏಕಾಂಗಿಯಾಗಿದ್ದಾನೆ ಎನ್ನುವಂಥ ಅಷ್ಟು ನೋವನ್ನು ಕೊಟ್ಟರು ಕೂಡ ಸೀತೆ ಆ ರೀತಿಯಾಗಿ ಯೋಚನೆ ಮಾಡ್ತಾಳೆ. ಆದರೆ ಇಲ್ಲಿ ಕೆಲವೊಂದು ಕಡೆ ಒಂದು ವ್ಯಂಗ್ಯದ ಮಾತುಗಳು ಕೂಡ ವ್ಯಕ್ತವಾಗ್ತವೆ. ವ್ಯಂಗ್ಯದಿಂದಲೂ ಕೂಡ ಸೀತೆ ರಾಮ ಅಲ್ಲಿ ಒಬ್ಬನೇ ಇದ್ದಾನೆ, ನೀನು ಹೋಗು. ಅವಾಗ
ಮತ್ತೆ ಅವಳಿಗೆ ನೋವು ನೋಡಿ ಹೇಗಾಗತ್ತೆ ಅಂತ ಹೇಳಿ ಇಷ್ಟು ಹೇಳಿದಾಳೆ ನಿಜ. ಆದ್ರೆ ಅವಳು ಕೇಳ್ತಾಳೆ, ಲೋಕದ ಅರಸ ಏ ಕೈಗಳ ತನ್ನ ಕಿಂಕರ್ ಬೇಕು ಬೇಡೆಂದು ಕೇಳರೆ ಹೇಳ್ತಾಳೆ. ಲೋಕದ ಅರಸ ಏ ಕೈಗಳ, ಲೋಕದ ಅರಸನಾಗಿರುವಂತಹ ರಾಮ ತಪ್ಪು ಮಾಡಿದನು. ರಾಮ ಅಂತಲ್ಲ, ಯಾವುದೇ ಅರಸ ಪ್ರಜೆಗಳ ರಕ್ಷಣೆಯನ್ನು ಮಾಡುವಂತವನ ರಾಜ ಅಲ್ವಾ. ಅಂದ್ರೆ ಪ್ರಜೆಗಳು ಏನೇ ತಪ್ಪು ಮಾಡಿದ್ರು, ಏನೇ ಸಮಸ್ಯೆ ಇದ್ರು ಅದನ್ನ ಪರಿಹಾರ ಮಾಡುವಂತವನು ರಾಜ ಅಲ್ವಾ. ಏನೇ ಸಮಸ್ಯೆ ಇದ್ರು ರಾಜನ ಬಳಿಗೆ ತಗೊಂಡು ಬರ್ತಾರೆ, ಅದು ಅವನ ಕೆಲಸ ಕರ್ತವ್ಯ. ಪ್ರಜೆಗಳ ಕಷ್ಟವನ್ನ ಪರಿಹಾರ ಮಾಡುವಂಥದ್ದು, ಅವರ ನೋವಿಗೆ ಸ್ಪಂದಿಸುವಂಥದ್ದು, ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥದ್ದು ರಾಜನ ಕರ್ತವ್ಯ ಅಲ್ವಾ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ರಾಜನೇ ತಪ್ಪು ಮಾಡಿದ್ರೆ ಶಿಕ್ಷಿಸೋರು ಯಾರು ಅಲ್ವಾ. ಬೇರೆ ಎಂದು ಹೊಲವೆಂದ ಅಂತ ಹೇಳ್ತೇವಲ್ವ ನಾವು, ಅಂದ್ರೆ ಹೊಲದ ಒಂದು ರಕ್ಷಣೆಗಾಗಿ ಸುತ್ತಮುತ್ತಲೂ ಬೇಲಿಯನ್ನ ಕಟ್ಟಿರ್ತಾರೆ. ಆದ್ರೆ ಬೇಲಿ ಹೊಲವನ್ನ ಹಾಳು ಮಾಡಿಬಿಟ್ರೆ ರಕ್ಷಣೆ ನಂಬೋದು ಯಾರನ್ನ ಅಂತೇಳಿ. ಪ್ರಜೆಗಳು ತಪ್ಪು ಮಾಡಿದ್ರೆ ರಾಜ ರಕ್ಷಣೆ ಕೊಡ್ಬೇಕಾ ಇಲ್ಲ ಶಿಕ್ಷೆ ಕೊಡ್ಬೇಕಾ, ರಾಜ ನೋಡ್ಕೊಳ್ತಾನೆ. ಆದ್ರೆ ರಾಜನೇ ತಪ್ಪು ಮಾಡಿದ್ರೆ ಕೆಲವು ಯಾರು ಇಲ್ವೇ. ಲೋಕದ ಅರಸ ಏ ಗೈದೊಳ, ಅರಸ ಒಂದು ವೇಳೆ ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನಿಸುವಂತವ್ರು ಅರಮನೆಯಲ್ಲಿ ಯಾರು ಇಲ್ವೇ. ಕೇಳ್ತಾಳವಳು, ಲೋಕದ ಅರಸ ಏ ಗೈದೊಡ ತನ್ನ ಕಿಂಕರರು ಬೇಕು ಬೇಡ ಎಂದು ಕೇಳರೆ. ಕಿಂಕರರು ಸೇವಕರು, ಅವನ ಸೇವಕರು ಬೇಕು ಬೇಡ, ಯಾವುದು ಸರಿ ಯಾವುದು ತಪ್ಪು ಯಾರು ಏನು ಕೇಳೋದಿಲ್ವೇ. ರಾಜ ಏನೇ ನಿರ್ಣಯ ತಗೊಂಡ್ರು ಸರಿಯೇ, ಅದನ್ನ ಪ್ರಶ್ನಿಸುವಂತವ್ರು ಅರಮನೆಯಲ್ಲಿ ಯಾರೂ ಇಲ್ವೇ. ಹೇಳ್ತಾಳೆ, ಸೇವಕರಿಗೆ ಸರಿಯೋ ತಪ್ಪು ಯಾವುದು ಅಂತ ಹೇಳುವಂತಹ ರಾಜನೇ ತಪ್ಪು ಮಾಡಿದ್ರೆ ಹಾಗಾದ್ರೆ ಒಬ್ಬರು ಹೇಳುವಂತವರಿಲ್ವೆ. ರಾಮ ಈ ರೀತಿಯಾದಂತಹ ನಿರ್ಧಾರ ತಗೊಳ್ಬೇಡ, ಇದು ತಪ್ಪು, ನೀನ್ ತಪ್ಪು ಮಾಡ್ತಾ ಇದೀಯಾ, ಇಂತಹ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಬರಬೇಡ ಅಂತೇಳಿ ಹಾಗಾದ್ರೆ ಯಾರು ಹೇಳಿಲ್ವೆ, ಯಾರು ಅವನನ್ನ ಪ್ರಶ್ನೆ ಮಾಡಲಿಲ್ವೆ. ರಾಜ ಹೇಳಿದ್ದೇ ಸರಿಯೇ, ಅವನು ತಗೊಂಡಂತಹ ನಿರ್ಣಯವೇ ಅಂತಿಮವೇ. ಅವಳಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಲೋಕದ ಅರಸ ಏ ಕೈಗಳ ತನ್ನ ಕಿಂಕರರ್ ಬೇಕು ಬೇಡ ಎಂದು ಬೇಡರೆ. ಹೇಳ್ತಾಳೆ, ಯಾರನ್ನು ಕೇಳಿವೆ, ಹಾಗಾದ್ರೆ ಭರತ ಶತ್ರುಘ್ನ ಈ ಕೆಲಸಕ್ಕೆ ಒಪ್ಪಿದರೆ, ಅರಮನೆಯಲ್ಲಿ ಇರುವಂತಹ ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದರೆ, ಒಪ್ಕೊಂಡ್ರೆ ಭರತ ವನವಾಸದಲ್ಲಿ ಇರುವಾಗ ರಾಮನ ಪಾದುಕೆಯನ್ನು ತಂದಿಟ್ಟುಕೊಂಡು ಸಿಂಹಾಸನ ಮೇಲೆ ಇಟ್ಟು ಆಳ್ವಿಕೆಯನ್ನು ನಡೆಸಿದಂಥವನು. ಕೈಕೇಯಿ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತಂದ್ರು ಅದನ್ನು ಒಪ್ಪಿಕೊಳ್ಳದೆ ಅಡವಿಗೆ ಹೋಗಿ ರಾಮನ ಪಾದುಕೆಯನ್ನು ತಂದು ಆ ಸಿಂಹಾಸನದ ಮೇಲೆ ಇಟ್ಟು ಆಳ್ವಿಕೆಯನ್ನು ಮಾಡಿದಂತಹ ಒಂದು ಭರತ ಇಂದು ಈ ಕೆಲಸಕ್ಕೆ ಒಪ್ಪಿದ್ದೆ. ಅಂಥ ಒಂದು ಪ್ರೀತಿ ಗೌರವವನ್ನು ತೋರಿಸ್ತಾ ಇದ್ದಂತಹ ಭರತ ಈ ಕೆಲಸಕ್ಕೆ ಒಪ್ಪಿದ್ದನೆ. ಭರತ ಶತ್ರುಘ್ನರು ಯಾರು ಅಣ್ಣನನ್ನ ಕೇಳಿಲ್ವೆ, ಅಣ್ಣ ಇಂಥ ತಪ್ಪು ಮಾಡ್ತಾ ಇದೆಯಲ್ಲ ಇದು ಸರಿಯಲ್ಲ ಅಂತೇಳಿ ಯಾರು ಕೇಳಿಲ್ವೆ, ಪ್ರಶ್ನಿಸುವರು ಯಾರೂ ಇಲ್ವೇ ಈ ಅರಮನೆಯಲ್ಲಿ. ನೋಡಿ, ಅವರು ಈ ಕೆಲಸಕ್ಕೆ ಒಪ್ಪಿದ್ರೆ, ಒಪ್ಪಿಗೆಯನ್ನ ಕೊಟ್ರ, ಪ್ರಶ್ನೆ ಮಾಡಲಿಲ್ವಾ ಇದು ತಪ್ಪು ಅಂತೇಳಿ ಹೇಳಿಲ್ವ, ಹಾಗಾದ್ರೆ ಅಥವಾ ಯಾರು ಇರಲಿಲ್ವ ಈ ಅರಮನೆಯಲ್ಲಿ ಇಂಥ ಒಂದು ಸಂದರ್ಭದಲ್ಲಿ, ಇಲ್ಲ ಯಾರಿಗೂ ಈ ವಿಷಯವೇ ಗೊತ್ತಿಲ್ವಾ. ಕೇಳ್ತಾ ಇದ್ದಾಳೆ ಅವಳು. ಹನುಮಂತ ನಿರ್ದಪ್ಪನೇ, ನೋಡಿ ಹನುಮಂತ ನಿರ್ದಪ್ಪನೇ ರಾಮನ ಭಕ್ತನಾಗಿರುವಂಥ ಹನುಮಂತ, ತಾಯಿಯ ಪ್ರೀತಿಯನ್ನ ತೋರಿಸ್ತಾ ಇದ್ದಂಥ ಹನುಮಂತ, ಬಹಳ ಬುದ್ಧಿವಂತನಾದಂಥ ಹನುಮಂತ, ಅಂದ್ರೆ ಎಲ್ಲವನ್ನ ತಿಳ್ಕೊಂಡಂಥವನವನು ಅಂತವನು ಕೂಡ ರಾಮನಿಗೆ ಏನು ಹೇಳಿಲ್ವೆ. ನೀನ್ ತಪ್ಪು ಮಾಡ್ತಾ ಇದ್ದೀನಿ ರಾಮ, ಹಿಂಗೆ ಮಾಡಬೇಡ ಅಂತೇಳಿ ಹೇಳ್ಬೋದಾಗಿತ್ತಲ್ಲ ಹನುಮಂತ. ಅದಕ್ಕೆ ಸಂಶಯ ಬಂತ ಅವಳಿಗೆ, ಹನುಮಂತ ನಿರ್ದಪ್ಪನೇ ಆ ಸಂದರ್ಭದಲ್ಲಿ ಹನುಮಂತ ಇದ್ದೇ ಇಲ್ಲಿ ಇದ್ರೂ ಕೂಡ ಏನು ಹೇಳಿಲ್ವೆ. ಪೇಳೆ ಅಂತಳು ಅಂತಳವಳೆ, ಪೇಳು ಲಕ್ಷ್ಮಣ ಹೇಳು ನನಗೆ ಉತ್ತರ ಕೊಡು, ಯಾರು ಇರ್ಲಿಲ್ವೆ, ಯಾರು ಕೇಳಿಲ್ವೆ, ಯಾರು ಬೇಡ ಅಂತಲೇ ಹೇಳಿಲ್ವೆ, ಎಲ್ಲರೂ ಈ ಕೆಲಸ ಕಾರ್ಯಕ್ಕೆ ಒಪ್ಪಿದ್ರೆ, ಇಲ್ಲ ಯಾರು ಇರ್ಲಿಲ್ವೆ ಆ ಸಂದರ್ಭದಲ್ಲಿ. ಹೇಳು ಲಕ್ಷ್ಮಣ ಹೇಳು, ಯಾಕೆ ಹೀಗೆ ಈ ರೀತಿಯಾಗಿ ಮೌನಿಯಾಗಿದೆಯಾ, ಉತ್ತರವನ್ನು ಕೊಡು ನನಗೆ. ಪೇಳು ಅಂತೇಳಿ ಅಂತಳವಳೆ ಅಳ್ತಾ ಇದ್ದಾಳೆ ಜೋರಾಗಿ, ಅಳ್ತಾ ಅಳ್ತಾ ಅಬಲೆಯಾಗಿರುವಂತಹ ನಿಸ್ಸಾಯಕಳಾಗಿರುವಂತಹ ಸೀತೆ ಲಕ್ಷ್ಮಣನನ್ನ ಪ್ರಶ್ನಿಸ್ತಾ ಇದ್ದಾಳೆ. ಹೇಳು ಲಕ್ಷ್ಮಣ ಉತ್ತರ ಕೊಡು ನನಗೆ ಅಂದ್ರೆ ಅವಳ ಮನಸ್ಸಿನಲ್ಲಿ ಬಂದಂತಹ ಒಂದು ಯೋಚನೆ ಏನು ಅಂತಂದ್ರೆ, ರಾಮ ಅಂತ ನನ್ನನ್ನು ಬಿಟ್ಟಿದ್ದಾನೆ ಆದ್ರೆ ಅವನಿಗಂತೂ ಬೇಡ ಅಂತ ಆಯ್ತು,
ಆದ್ರೆ ಅರಮನೆಯಲ್ಲಿ ಇಷ್ಟೆಲ್ಲ ಜನರಿದಾರಲ್ವಾ, ಸೇವಕ ವೃಂದ, ಭರತ, ಶತ್ರುಘ್ನ, ಹನುಮಂತ ಇವರೆಲ್ಲರೂ ಕೂಡ ಅರಮನೆಯಲ್ಲಿದ್ದಾರೆ. ರಾಮನಿಗಂತೂ ಬೇಡ ಅಂತಾಯ್ತು. ಹಾಗಾದ್ರೆ ಇವರು ಯಾರಿಗೂ ಕೂಡ ನಾನು ಬೇಡವಾಗಿದೆ ನೋಡಿ, ಇವಳ ದುಃಖ ಹೇಗಿದೆ ಅಂತೇಳಿ. ಹಾಗಾದ್ರೆ ಯಾರಿಗೂ ನಾನು ಬೇಡವೆ? ಅಂತಹ ಬೇಡದೇ ಇರುವಂತ ಅಪರಾಧ ನಾನು ಏನ್ ಮಾಡಿದೆ? ಏನ್ ತಪ್ಪು ಮಾಡಿದೆ ನಾನು? ಯಾರಿಗೂ ಬೇಡದವಾಗಿರುವಂತ ಅಂತವಳಾಗ್ಬಿಟ್ಟೆ ನಾನು. ಅಂದ್ರೆ ಯಾರು ತಡಿಲಿಲ್ಲ ಅಂತಂದ್ರೆ ಅವರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ರಾಮ, ಅವ್ನು ಬಿಟ್ಟು ಬರೋದೇ ಸರಿ ಅನಿಸಿಬಿಡುತ್ತೆ ಅವರಿಗೆ. ಹಾಗಾದ್ರೆ ಅಂತಹ ಬಲವಾದ ಅಪರಾಧ ನಾನು ಏನ್ ಮಾಡಿದೆ? ಅಂತಹ ಏನು ಅಪರಾಧವನ್ನ ಕಂಡು ನನ್ನಲ್ಲಿ ಅಂಥೇಳಿ ಅವಳಲ್ಲಿ ಅವಳು ದುಃಖಿಸ್ತಾ ಇದ್ದಾಳೆ, ನೋವು ಪಡ್ತಾ ಇದ್ದಾಳೆ. ಆ ನೋವನ್ನು ಪರಿಹರಿಸಿಕೊಳ್ಳಿಕ್ಕೆ ಲಕ್ಷ್ಮಣನಲ್ಲಿ ಪ್ರಶ್ನೆಯನ್ನೇ ಕೇಳ್ತಾ ಇದ್ದಾರೆ. ಆದರೆ ಲಕ್ಷ್ಮಣ ಏನಂತ ಉತ್ತರಿಸ್ತಾನೆ? ಅವಳ ದುಃಖವನ್ನು ಹೇಗೆ ಶಮನ ಮಾಡ್ತಾಳೆ? ಏನಂತ ಉತ್ತರವನ್ನು ಕೊಡ್ತಾನೆ? ಯಾವ ರೀತಿಯಾಗಿ ಯಾರ ರಕ್ಷಣೆಗೆ ಸೀತೆಯನ್ನು ಲಕ್ಷ್ಮಣ ಬಿಟ್ಟು ಹೋಗ್ತಾನೆ?